ಶಿವಮೊಗ್ಗದಲ್ಲಿ ಮಳೆಯಿಂದ ಅವಾಂತರಗಳು ಮುಂದುವರಿತಾ ಇದೆ, ನಿಲ್ತಾ ಇಲ್ಲ. ಅದು ನಿರಂತರ ಮಳೆ ಹಿನ್ನೆಲೆಯಲ್ಲಿ ಟಾರ್ಪಲನ್ನ ಬಳಸಿಕೊಂಡು ಅಂತ್ಯ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ. ಇಲ್ಲಾದ್ರೂ ಒಂದು ಕಡೆ ಈಗ ಸಂಸ್ಕಾರ ಮಾಡಬೇಕು ಅಂದ್ರೆ ಒಂದು ಸ್ಮಶಾನ, ಒಂದು ವ್ಯವಸ್ಥೆ ಏನಾದ್ರು ಇರಬೇಕಾಗಿತ್ತು. ಅಲ್ಲೇ ತಗೊಂಡು ಹೋಗ್ಬೇಕು, ಯಾವುದೋ ಮಳೆ ಬರ್ತಾ ಇರುತ್ತೆ, ಟಾರ್ಪಲ್ ಬಳಸ್ಕೊಳ್ಬೇಕು, ಸಂಸ್ಕಾರ ಮಾಡಬೇಕಂತ ಸ್ಥಿತಿ ಇದು. ಮೇಲಿನ ಕುರುವಳ್ಳಿಯಿಂದ ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 300ರಲ್ಲಿ ಈ ಘಟನೆ ನಡೆದಿದೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮೇಲಿನ ಕುರುವಳ್ಳಿ ಇದೆ. ಮೃತ ವೃದ್ಧೆ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮಸ್ಥರು ಪರದಾಡ್ಬಿಟ್ಟಿದ್ದಾರೆ. ಪಾಪ, ಟಾರ್ಪಲನ್ನು ಕಟ್ಕೊಂಡು 80 ವರ್ಷದ ವೃದ್ಧೆ ಭವಾನಿ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಸ್ಮಶಾನ ಸೌಲಭ್ಯ ಕಲ್ಪಿಸಬೇಕು ಅಂತ ಮನವಿಯನ್ನು ಮಾಡಿದರೂ ಕೂಡ ಸ್ಮಶಾನ ಅಂತಿದ್ದಿದ್ರೆ ನೀಟಾಗಿ ಅಲ್ಲಿ ಇರ್ತಿತ್ತು, ಎಲ್ಲವೂ ಕೂಡ ಒಂದು ವ್ಯವಸ್ಥೆ ಇರ್ತಾ ಇತ್ತು, ಎಲ್ಲರೂ ಬಂದು ಮಾಡಬಹುದಾಗಿತ್ತು ಅಲ್ಲಿ ಸಂಸ್ಕಾರವನ್ನು. ಆದರೆ ಇಲ್ಲಿ ನೋಡಿ, ಯಾವುದೋ ಜಮೀನಿಗೆ ಬರಬೇಕು, ಎಲ್ಲೋ ಅಲ್ಲೊಂದು ಗುಂಡಿ ತೋಡಬೇಕು, ಅಥವಾ ಚಿತೆ ಒಂದು ಚಿತಾಗಾರ ಅಂತಿದ್ರೆ ಆ ಸಮಸ್ಯೆ ಬರಲಿಕ್ಕಿಲ್ಲ. ಚಿತಾಗಾರ ಅಥವಾ ಎಲೆಕ್ಟ್ರಿಕ್ ಚಿತಾಗಾರಗಳಿರ್ತಾವಲ್ವ, ಅಂಥದ್ದೇನಾದರೂ ಒಂದು ವ್ಯವಸ್ಥೆ ಮಾಡಿದಾಗ ಸಮಸ್ಯೆ ಬರಲ್ಲ. ಆದರೆ ಇಲ್ಲಿ ನೋಡಿ, ಇಷ್ಟು ಒದ್ದಾಡಬೇಕಾಗತ್ತೆ. ಸ್ಮಶಾನಕ್ಕೆ ಜಾಗನೇ ಇಲ್ಲದೆ ಸರ್ಕಾರ ಆದೇಶನೂ ಹೊರಡಿಸ್ಬಿಟ್ಟಿದೆ, ಎಲ್ಲ ಕಡೆ ಎಲ್ಲ ಊರಲ್ಲೂ ಒಂದು ಸ್ಮಶಾನ ಇರಬೇಕು ಹಾಗೆ ಹೀಗೆ ಅಂತ. ಜಮೀನಿನಲ್ಲಿ DCಗಳು ಯಾರಾದರೂ ಬಂದು ಅದು ಪರಿಶೀಲಿಸಿ ಪತ್ತೆ ಮಾಡಿ ಒಂದು ಜಾಗ ಗುರುತು ಮಾಡಿ ಮಾಡಬೇಕಲ್ಲ, ರೆಡಿ ಮಾಡಬೇಕಲ್ಲ. ಯಾರು ಮಾಡ್ತಾರೆ ಆದೇಶಗಳಿಗೇನು? ನಮ್ಮ ಬಜೆಟ್ ಥರ ಬಜೆಟ್ಗಳೆಲ್ಲ ಆದೇಶಗಳು ಜೋರಾಗಿರ್ತವೆ, ಜಾರಿಯಾಗೋದು ನೋಡಿದ್ರೆ ಗೊತ್ತಾಗುತ್ತೆ ಹಣೆ ಬರಹ. ನಮ್ಮೂರಿನ ಒಂದು ಸಭಾಗೃಹ ಭಾಳ ತೊಂದರೆ ಆಗ್ತಿದೆ. ಯಾವಾಗಲೂ ಮಳೆಗಾಲದಲ್ಲಿ ಮತ್ತು ಸಮತಟ್ಟಾದ ಜಾಗ ಇಲ್ಲ, ಇಲ್ಲಿ ಸುಡಲಿಕ್ಕೆಲ್ಲ ನಮ್ಗೆ ಊರಿಗೆಲ್ಲ ಭಾಳ ತೊಂದರೆ ಆಗ್ತಿದೆ. ಹಾಗಾಗಿ ಗೌರ್ಮೆಂಟ್ ಇದನ್ನು ಸ್ಯಾಂಕ್ಷನ್ ಮಾಡಿಕೊಡ್ಬೇಕು, ಪಂಚಾಯತಿಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಒಂದು ಕಡೆ ಕೇಳ್ಕೊತೀನಿ, ಭಾಳ ತೊಂದರೆ ಆಗ್ತಿದೆ ಊರಿನವರಿಗೆ, ಅಲ್ಲಿ ಬರಲಿಕ್ಕೆ ಜಾಗನೂ ಒಂದು ಸರಿ ಇಲ್ಲ. ಇದೀಗ ನವೀನ್ ಇದ್ದಾರೆ ಡೀಟೇಲ್ಸ್ ಕೊಡಲಿಕ್ಕೆ. ನವೀನ್, ಈಗ ಒಂದು ಇಲ್ಲಿ ಎರಡು ಪ್ರಶ್ನೆ ಬರ್ತವೆ ಇಲ್ಲಿ. ಒಂದು, ಇಲ್ಲಿ ಚಿತಾಗಾರ ಏನಾದರೂ ಇದೆಯಾ ಈ ಭಾಗದಲ್ಲಿ, ಸ್ಮಶಾನ ಇದೆಯಾ, ಅಥವಾ ಯಾವ ರೀತಿಯಲ್ಲಿ ಈ ಭಾಗದಲ್ಲಿ ಜನ ತೀರ್ಕೊಂಡ್ರೆ, ವೃದ್ಧರು ಇನ್ನೊಬ್ಬರು ತೀರ್ಕೊಂಡಾಗ ಅಂತ್ಯ ಸಂಸ್ಕಾರದ ವ್ಯವಸ್ಥೆಗಳೇನು? ಯಾರ್ದೋ ಜಮೀನಿಗೆ ಹೋಗೋದು, ಅಥವಾ ಯಾವುದೋ ಒಂದು ಜಾಗ ಖಾಲಿ ಜಾಗ ಎಲ್ಲೋ ಸಂಸ್ಕಾರ ಮಾಡಿಬಿಡೋದಾ? ಸರ್ಕಾರದ ವತಿಯಿಂದ, ಗ್ರಾಮ ಪಂಚಾಯತಿ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ ಯಾವ ವ್ಯವಸ್ಥೆಗಳು ಆಗಿಲ್ವಾ ಇಲ್ಲಿ ಅಂತ ಒಂದು. ಅಕಸ್ಮಾತ್ ಯಾರಿಗಾದರೂ ಕೇಳಿದ್ರೆ ಮಳೆ ಬಂದರೆ ನಾವೇನು ಮಾಡೋಕ್ಕಾಗತ್ತೆ ಸರ್ ಅಂತ ಕೂಡ ಒಂದು ಆನ್ಸರ್ ಕೊಡಬಹುದಾಗತ್ತೆ ಅವರು. ಏನಿದೆ ಎಕ್ಸಾಕ್ಟ್ ಸಿಚುವೇಶನ್ ಅಂತ? ಹೌದು ರಾಮಕಾಂತ್, ಏನು ಮಲೆನಾಡು ಭಾಗದಲ್ಲಿ ಒಂದು ಕಡೆ ಈ ರೀತಿ ಅಂದ್ರೆ ಸ್ಮಶಾನ ಭೂಮಿಯ ಕೊರತೆ ಕಂಪ್ಲೀಟ್ ಆಗಿ ಒಂದು ಕಡೆ ಸರ್ಕಾರ ಆದೇಶವನ್ನ ಮಾಡುತ್ತೆ, ಪ್ರತಿ ಗ್ರಾಮಕ್ಕೂ ಕೂಡ ಸ್ಮಶಾನವನ್ನ ನಿಗದಿಪಡಿಸುವಂತ ಆದೇಶವನ್ನ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆ ಅದು ಎಲ್ಲೂ ಕೂಡ ಅಸ್ತಿತ್ವಕ್ಕೆ ಬಂದಿಲ್ಲ. ಯಾಕಂದ್ರೆ ಒಂದು ಕಡೆ ಜನರು ಇವತ್ತಿಗೂ ಕೂಡ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತದ್ದು, ಅದರಲ್ಲೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಜನರು ಈ ರೀತಿಯ ಸಮಸ್ಯೆಗಳನ್ನ ಕೂಡ ಅನುಭವಿಸುವುದು. ಯಾಕಂದ್ರೆ ಈಗಾಗಲೇ ನಿನ್ನೆ ಕೂಡ ಏನು ಶಿವಮೊಗ್ಗ ಜಿಲ್ಲೆ ಚಿತ್ತಳಿ ತಾಲೂಕಿನ ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 300ರಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಏನು ವಯಸ್ಸಾಜವಾಗಿ 80 ವರ್ಷದ ಏನು ವೃದ್ಧೆ ಸಾವನ್ನಪ್ತಾರೆ, ಏನು ಭವಾನಿ ಅವರು ಸಾವನ್ನಪ್ತಾರೆ. ಆದ್ರೆ ಮಳೆಯ ಸಂದರ್ಭದಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಕೂಡ ಗ್ರಾಮಸ್ಥರು ಮತ್ತೆ ಸಂಬಂಧಿಕರು ಪರದಾಡಿರುವಂತಹ ಘಟನೆ ಕೂಡ ನಡೆದಿರುವುದು. ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋದ್ರ ಪರಿಣಾಮವಾಗಿ ಮಳೆಯಲ್ಲಿ ಟಾರ್ಪಲ್ನ ಕಟ್ಕೊಂಡು ಏನು ಅಂತ್ಯ ಸಂಸ್ಕಾರವನ್ನ ಮಾಡ್ಬೇಕಂತ ಸ್ಥಿತಿ ಕೂಡ ಇರುವುದು. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ಕೂಡ ಮೇಲ್ಕುರುವಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಜನರು ಕೂಡ ಹಲವು ಬಾರಿ ಮನವಿಯನ್ನ ಮಾಡಿದ್ರು. ಯಾಕಂದ್ರೆ ಚಿತ್ತಳ್ಳಿ ತಾಲೂಕಿನ ಕಸ್ಬಾ ಹೋಬಳಿ ವ್ಯಾಪ್ತಿಗೆ ಬರುತ್ತೆ, ಹೀಗಾಗಿ ಅಲ್ಲಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಆದ್ರೆ ಎಂದೂ ಕೂಡ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಯಾರು ಕೂಡ ಸ್ಪಂದನೆ ಮಾಡೋ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಒಂದು ಕಡೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದಷ್ಟು ಸ್ಮಶಾನ ಭೂಮಿ ಇರುವುದ್ರ ಜೊತೆಗೆ ಅಲ್ಲೊಂದು ಟೆಂಟ್ ಅನ್ನು ಹಾಕಿ ಏನು ಕಮಿಷನ್ಗೆ ಅವಕಾಶವನ್ನ ಮಾಡಿಕೊಟ್ರೆ ಈ ರೀತಿಯಾಗಿ ಸಮಸ್ಯೆಗಳಾಗಲ್ಲ. ಪ್ರತಿ ಬಾರಿ ಮಳೆಗಾಲದಲ್ಲಿ ಏನು ಯಾರಾದರೂ ವಯಸ್ಸಾದವಾಗಿ ಸಾವನ್ನಪ್ಪಿದ್ರೆ ಯಾವುದೋ ಕಾರಣಕ್ಕೆ ಸಾವನ್ನಪ್ಪಿದ್ರೆ ಅವರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಈ ರೀತಿಯಾಗಿ ಪರದಾಡಬೇಕಂತ ಸ್ಥಿತಿ ಕೂಡ ಇರುವಂತದ್ರ ಜೊತೆಗೆ ತಾಲೂಕು ಆಡಳಿತಗಳು ತಕ್ಷಣವಾಗಿ ಈ ರೀತಿಯ ಜನರು ಕೂಡ ಮನವಿಯನ್ನ ಮಾಡಿದ್ರು. ನಿನ್ನೆ ಕೂಡ ಈ ರೀತಿಯಾಗಿ ಕಷ್ಟವನ್ನ ಪಟ್ಟಮೇಲೆ ಜನರು ಕೂಡ ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿದ ತಕ್ಷಣವಾಗಿ ನಮ್ಮ ಮೇಲ್ಕುರುವಳ್ಳಿ ಗ್ರಾಮದಲ್ಲಿ ಎಲ್ಲೆಲ್ಲಿ ಸ್ಮಶಾನಗಳ ಅಗತ್ಯ ಇದೆ ಎಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಟ್ಟು ಮಂಜೂರನ್ನ ಮಾಡಬೇಕಂತ ಒತ್ತಾಯವನ್ನು ಕೂಡ ಇದೀಗ ಮಾಡ್ತಾ ಇರುವಂತದ್ದು ರಮಕಾಂತ್. ಓಕೆ, ಥ್ಯಾಂಕ್ ಯು ನವೀನ್. ಇದೀಗ ಸ್ಥಳೀಯರಾಗಿರುವ ಸುಧಾಕರ್ ಅವರು ಇದ್ದಾರೆ, ಮಾತನಾಡ್ತೀನಿ ಅವ್ರನ್ನ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮನುಷ್ಯ ಸತ್ತಾಗಾದ್ರೂ ಒಂದು ನೆಮ್ಮದಿ ಇರ್ಬೇಕು ಸುಧಾಕರ್ ಅವರೇ, ಸತ್ತಾಗಾದ್ರೂ ಒಂದು ನೆಮ್ಮದಿ ಇರಬೇಕು. ಅವ್ರನ್ನ ಚೆನ್ನಾಗಿ ಕಳಿಸ್ಕೊಡ್ಬೇಕು ಅವ್ರನ್ನ ಅಂತ ಹೇಳ್ತಾರೆ, ಹೀರೆಲ್ಲ ಹೇಳ್ತಾರೆ, ಆರಾಮ ಕಳಿಸ್ಕೊಡ್ರಪ್ಪ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಏನು ಈ ಮೇಲಿನ ಕುರುವಳ್ಳಿ ಭಾಗದಲ್ಲಿ ಒಂದೇನೋ ಒಂದು ಮಳೆ ಬಂದರೆ ಈ ಜನ ಎಲ್ಲ ಪರದಾಡ್ಕೊಂಡು, ಎಷ್ಟು ಜಾಗ ಬೇಕು ಒಂದು ಸ್ಮಶಾನಕ್ಕೆ? ಒಂದು ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಜಾಗ ಗುರುತು ಮಾಡಲಾರದಷ್ಟು ಸೋಂಬೇರಿತನನ ಅಥವಾ ನಿರಾಸಕ್ತಿನ, ಏನು ಕಥೆ ಅಂತ? ಇದು ನಿರಾಸಕ್ತಿ ಸರ್, ಇದು 3-4 ಸಲ ಅರ್ಜಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಯಾರೊಬ್ಬ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಇಷ್ಟೊತ್ತವರೆಗೆ ಸ್ಪಂದಿಸ್ಲೇ ಇಲ್ಲ. ಓಕೆ, ಜಾಗ ಇದೆ ಆದ್ರೆ ಅದಕ್ಕೊಂದು ನಮ್ಮ ತಾತ್ಕಾಲಿಕ ಸೆಡ್ ಆರ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ನೋಡಿಕ ಅವರು ಅಂತವ್ರನ್ನ ಈಗ ಈ ತರ ಎಲ್ಲ ಮಾಡಿ ನಿನ್ನೆ ಬಹಳ ಕಷ್ಟ ಆಯ್ತು. ಬಹಳ ತೊಂದರೆ ಅಂದ್ರೆ ಬಹಳ ತೊಂದರೆ. ಈಗ ಆ ಭಾಗದಲ್ಲಿ ಚಿತಾಗಾರ ಅಂತ ಏನು ಇಲ್ವಾ? ಇದು ಈ ಸಂಸ್ಕಾರ ಯಾವ ತರ ಆಗಿರೋದು? ಭಾಗಕ್ಕೆ ನಮ್ಮ ಗ್ರಾಮದಲ್ಲಿ ಎಲ್ಲೂ ಇಲ್ಲ ಸರ್. ಅಲ್ಲ, ಈ ಕಡೆ ಎಲ್ಲ ಪದ್ಧತಿ ಈಗ ಚಿತಾಗಾರ ಅಥವಾ ಸ್ಮಶಾನ ಈ ತರದ್ರಲ್ಲಿ? ಸ್ಮಶಾನ ಇದೆ, ಚಿತಾಗಾರ ಯಾವ್ದು ಮಾಡಿಲ್ಲ. ಚಿತಾಗಾರ ಸ್ಮಶಾನ ಇದೆ, ಸ್ಮಶಾನ ಅಲ್ಲಲ್ಲೇ ಹಳೆ ಕಾಲದ ಮಾಡ್ಕೊಂಡಿದ್ದು ಅಲ್ಲಲ್ಲೇ ಸ್ಮಶಾನಗಳಿದಾವೆ. ಓಕೆ,
ಈ ಚಿತ್ತಗಾರ ಅನ್ನೋದು ಮಾಡಿಲ್ಲ. ಅವಾಗಿಂದ ಅರ್ಜಿ ಕೊಡ್ತೀವಿ. ಓಲಿ ನಮ್ ಗ್ರಾಮದಲ್ಲಿ ಎಲ್ಲರೂ ಒಂದ್ ಕಡೆ ಮಾಡ್ಕೊಟ್ರು ತಂದ್ರೆ ನಮ್ಗೆ ಇಲ್ಲೇ ಆಗ್ಬೇಕಂತ ಏನಿಲ್ಲ. ಯಾರು ಈಗ ಈ ಭಾಗದಲ್ಲಿ ಯಾರಿಗೆ ತಾಲೂಕಿನ ಆಡಳಿತದಲ್ಲಿ ಯಾರ್ಯಾರು ಬರ್ತಾರೆ, ಜಿಲ್ಲಾಧಿಕಾರಿಗಳು ಯಾರು, ಎಷ್ಟು ಬಾರಿ ಮನವಿಯನ್ನು ಮಾಡಿದ್ದೀರಿ? ಪಂಚಾಯತಿಯಲ್ಲಿ 3 ಜನ ಇಲ್ಲಿ ನಮ್ ಮೆಂಬರ್ ಆಗಿ ಗೆದ್ದು ಹೋಗಿದ್ದಾರೆ. ಆಮೇಲೆ ಅವ್ರು ಯಾರು ಗೆದ್ದೋಗಿರೋ ಏನು ಇದ್ ಮಾಡಲ್ವಾ? ಅವರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಗೆದ್ದೋಗಿರಲ್ಲ ಸುಧಾಕರ್ ಅವ್ರ, ಗೆದ್ದೋಗ್ಬಿಟ್ಟಿರ್ತಾರ ಅಷ್ಟೇ. ನೀವೆಲ್ಲ ಗೆದ್ದೋಗಿದ್ದಾರೆ ಅಂತ ಅನ್ಕೊಂಡಿರ್ತೀರಿ, ಗೆದ್ದೋಗ್ಬಿಟ್ಟಿರ್ತಾರ ಅವ್ರಷ್ಟೇ. ಅದೇ ಈಗ ಇನ್ನ ನಮ್ಮ ಗೃಹ ಮಂತ್ರಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ಬೇಡಿಕೆ ಇಟ್ಟು ಇನ್ನು ಇದ್ ಮಾಡ್ಬೇಕು ಅಂತೇಳಿ ಇದ್ ಮಾಡ್ಕೊಂಡಿದೀನಿ. ಇದಾಗಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣೆ ವೇದಿಕೆ ಇದರಿಂದ ಸೇರಿ ಹೋರಾಟ ಮಾಡ್ಬೇಕು ಅಂತೇಳಿ ಇದ್ ಮಾಡಿದೀನಿ. ಮಾಡಿ ನಿಮ್ ಹೋರಾಟದ ಜೊತೆ ನಾವ್ ಇರ್ತೀವಿ. ಸ್ಮಶಾನಕ್ಕೂ ನಾವು ಪರದಾಡೋ ಸ್ಥಿತಿ, 75ನೇ ವರ್ಷ ಸ್ವತಂತ್ರ ಬಂದು ಇವತ್ತು ಇದೆ ಅಂದ್ರೆ ನಮ್ಗೆ ನಾಚಿಕೆ ಹೇಳು ನಿಜವಾಗ್ಲೂ ಇದು. ಹೌದು ಸರ್, ಥ್ಯಾಂಕ್ ಯು ಸುಧಾಕರ್ ಅವರು. ಥ್ಯಾಂಕ್ ಯು.